ನಮಸ್ಕಾರ. ಇವತ್ತು ಯಾವುದ್ರ ಬಗ್ಗೆ ನೋಡೋಣ ಅಂದ್ರೆ, ಇವತ್ತು ಮಕ್ಕಳು ಚೆನ್ನಾಗಿ ಓದುತ್ತಾ ಇದ್ದಾರೆ, ಸೂಪರ್ ಆಗಿ ಟ್ಯಾಲೆಂಟ್ ಆಗಿ ಓದ್ತಾರೆ. ಬಟ್ ಓದೋ ಟೈಮಲ್ಲಿ ಬರೆಯಕ್ಕೆ ಒಂದು ಎಕ್ಸಾಮ್ ಬಲೆ ಬರೆಯೋ ಟೈಮಲ್ಲಿ ಅವ್ರಿಗೆ ಏನಾಗ್ತದೆ, ಯಾವುದು ಓದಿದ್ದು ನನಗೆ ಐಡಿಯಾ ಬರ್ತಾ ಇಲ್ವೇ ಅಂತ ಒಂದು ಕನ್ಫ್ಯೂಷನ್ ಇರ್ತದೆ. ಅದಿಲ್ಲ, ನೀವು ಓದಿರೋದು ಕರೆಕ್ಟಾಗಿ ನೀವು ಮೆಂಡಲ್ ಹಂಗೆ ಇರಬೇಕು, 2 ವರ್ಷ ಆದ್ರೂ ಆ ಮೆಂಡಲ್ ಹಂಗೆ ಇರಬೇಕು, ಅದರಿಂದಾಗಿ ಯಾವುದು ವರ್ಮ ಪಾಯಿಂಟ್ ಹಾಕೋಣ ಅಂತ ಇವತ್ತು ನೋಡೋಣ. ಓಕೆ ನೋಡಿ, ಫಸ್ಟ್ ಹೇಳಿದ್ದೀನಿ, ಇವ್ರಿಗೂ ನಮ್ಮ ವಿಡಿಯೋಗಳು ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ, ನಿಮ್ಗೆ ಏನಾದ್ಬೇಕು ನಾವು ಹೇಳ್ಕೊಡ್ತೀವಿ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು, ಇದರಿಂದಾಗಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಇರ್ತದೆ. ಓಕೆ ನೋಡಿ, ಈ ಕೈ ಹಿಂಗಿದೆ, ಇದರಲ್ಲಿ ಸೆಂಟರ್ ಜಾಗ, ಇಲ್ಲಿಗೆ ಇಲ್ಲಿಗೆ ಸೆಂಟರ್ ಜಾಗ, ಅರ್ಥ ಆಯ್ತಾ? ಈ ದರ್ಶನ ಕಾಲ ಅಂತ ನೋಡಿ, ತೋಸ ಬರಲ್ ಮೇಲೆ ಹಾಕೋಬೇಕು, ಈ ಬರಲ್ ಟಚ್ ಮಾಡ್ಕೋಬೇಕು, ಹಿಂಗ ಹಾಕೋಬೇಕು, ದರ್ಶನ ಕಾಲ. ಇವಾಗ ಇವರು ಲೇಡೀಸ್ ಇರುವಾಗ ಇವ್ರಿಗೆ ಲೆಫ್ಟ್ ಕೈ ಹಾಕ್ತಾ ಇದ್ದೀನಿ ಪಾಯಿಂಟು, ನೋಡಿ ಈ ಪಾಯಿಂಟ್ ಇಲ್ಲಿ ಹಾಕ್ತಾ ಇದ್ದೀನಿ. ಕೈ ಬೆರಳು ಮೇಲೆ ಹೋಗೋ ಥರ ಈ ಪಾಯಿಂಟಲ್ಲಿ ಇರಬೇಕಾಗ್ತದೆ. ಇದು ಬರೀ ಹಂಗೆ ಅಷ್ಟೇ ಟಚ್ ಮಾಡಿ ಹಂಗೆ ಇಟ್ಕೋಬೇಕಲ್ಲ ಈಟಾಗಿ. ಇದು ಒಂದು 23 ಕೌಂಟ್ ಮಾಡ್ಕೋಬೋದು, ಅದರ ಮೇಲೆ 23 ಕೌಂಟ್ ರೊಟೇಟ್ ಆಗಿ ರೌಂಡ್ ಆಗಿ ರೊಟೇಟ್ ಮಾಡ್ಕೋಬೇಕಾಗ್ತದೆ. ತಿರ್ಗಾ ರಿವರ್ಸ್ 23. ಇವಾಗ ಲೆಫ್ಟ್ ಆಯ್ತು, ಇವಾಗ ರೈಟ್ ಕೈ ಬರ್ತಾ ಇದ್ದೀನಿ. ಅದೇ ಥರ ಸೇಮ್, ಅದೇ ಥರ ಇಲ್ಲಿ ಇಲ್ಲಿಗೆ ಇಲ್ಲಿ ಇಲ್ಲಿಗೆ ಸೆಂಟರ್ ಮಧ್ಯ ದರ್ಶನ ಕಾಲ. ತಿರ್ಗಾ ರೊಟೇಟ್ 23, ರಿವೇಸ್ 23. ಇದು ಒಂದು ಪಾಯಿಂಟ್. ಸೆಕೆಂಡು, ಎಲ್ಲರೂ ಬೊಟ್ಟಿಡ್ತೀವಲ್ಲ ತಿಲಂದ ಕಾಲ, ಈ ಬೊಟ್ಟಿಡ ಜಾಗ ನೋಡಿ, ಈ ತಿಲಂದ ಕಾಲ ಬಂದು ಸುಮ್ಮ ಲೈಟಾಗಿ ಟಚ್ ಮಾಡ್ಕೋಬೇಕು. 23 ಕೌಂಟ್ ಆಮೇಲೆ ಲೈಟಾಗಿ ರೊಟೇಟ್, 23 ಕೌಂಟ್ ರಿವೇಸ್, 23 ಕೌಂಟ್ ತಿಲಂದ ಕಾಲ ನೋಡಿ. ಈ ಕಿವಿ ಇದೆ ಹಂಗೆ ಅರವಟ್ಟ ಹಂಗೆ ಅರ್ಧಾಗಿ ರೌಂಡ್ ಮಾಡ್ಕೊಂಬಂದ್ರೆ ಈ ಜಾಗ ಬರ್ತದೆ ಪಾಯಿಂಟ್, ಈ ಪಾಯಿಂಟ್ ಇಲ್ಲಿ ಬರ್ತದೆ. ಇಲ್ಲಿಗೆ ಇಲ್ಲಿಗೆ ಮಾಡಿದ್ರು ಇಲ್ಲಿ ಅರವಟ್ಟ ಬರ್ತದೆ. ಈ ಜಾಗ ಹೆಸರು ಬಂದ್ಬಿಟ್ಟು ಕೊಂಡಕುಳಿ ನೋಡಿ, 3 ಬರ್ಲ್ ಅಷ್ಟೇ, ಹಿಂಗೆ ಪ್ರೆಸ್ ಹಿಂಗೆ ಪ್ರೆಸ್ ಮಾಡಿಕೊಂಡು 1 2 3 ಅಷ್ಟೇ, ಬರೀ 3 ಪಾಯಿಂಟ್, 3 ಬರ್ಲಲ್ಲಿ ಈ ಪಾಯಿಂಟು ಹಿಂಗೆ ಹಿಂಗಿರುತ್ತದೆ. 1 2 3 ನೋಡಿ, ನಾನು ಚೇಂಜ್ ಮಾಡ್ತೀನಿ, 1 2 3 ಅಷ್ಟೇ. ಇದೇನು ಕೆಲಸ ಮಾಡ್ತದೆ, ಬ್ರೈನ್ ಆಗಿ ನಾವು ಏನು ಟೋಟಲ್ ಆಗಿ ನಮ್ಮ ಮೈಂಡಲ್ಲಿ ಏನು ಇಟ್ಕೋಬೇಕು, ಏನಾದ್ರೂ ನಾವು ಯಾವ ಬಗ್ಗೆ ಓದ್ತಾ ಇದೀವಿ ಅದು ಕರೆಕ್ಟಾಗಿ ಹಂಗೆ ಸೇವ್ ಆಗಿ ಇಟ್ಕೊಬಿಡ್ತದೆ. ನೆನಪು ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಯಾವ್ದ್ರ ಯಾವ ಕ್ವಶ್ಚಿಂಗ್ ಬರುತ್ತೆ ಇಮ್ಮಿಡಿಯೇಟ್ ನಿಮ್ಗೆ ನೆನಪು ಗೊತ್ತಾಗ್ತದೆ. 100% ಇಮ್ಮಿಡಿಯೇಟ್ ಯಾವ್ದು ಎಕ್ಸಾಮ್ ಬರೆಯೋ ಟೈಮಲ್ಲಿ ಕರೆಕ್ಟಾಗಿ ಬರ್ಕೊಂಡು ಹೋಗ್ತಾ ಇರ್ಬೋದು. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ತುಂಬ ಚುರುಕು ಇರ್ತಾರೆ, ಸೂಪರಾಗಿ ಮಾತಾಡ್ತಾರೆ, ಮಾತು ಕಮ್ಮಿನಲ್ಲ. ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗ್ತದೆ. ಥ್ಯಾಂಕ್ ಯು, ನಮಸ್ಕಾರ.